ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರ ಪದಗ್ರಹಣ ಕಾರ್ಯಕ್ರಮದ ನೇರ ಪ್ರಸಾರವನ್ನು ವಿಜಯಪುರದಲ್ಲೂ ಮಾಡಲಾಗುವುದು ಎಂದು ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷ ರಾಜು ಆಲ್ಗೂರ್ ಅವರು ತಿಳಿಸಿದರು. ಕೊರೋನಾ ಭೀತಿ ಹಿನ್ನೆಲೆ ಈ ಬಾರಿಯ ಕಾರ್ಯಕ್ರಮವನ್ನು ಡಿಜಿಟಲ್ ಮುಖಾಂತರ ಹಾಗೂ ಜೂಮ್ ಆಪ್ ಮುಖಾಂತರ ಕಾರ್ಯಕ್ರಮ ವೀಕ್ಷಣೆಗೆ ವ್ಯವಸ್ಥೆ ಮಾಡಲಾಗಿದ್ದು ಗ್ರಾಮೀಣ ಭಾಗದಲ್ಲಿ 775 ಹಾಗೂ ನಗರದಲ್ಲಿಯ 35 ವಾರ್ಡ್ಗಳಲ್ಲಿ ನೇರ ಪ್ರಸಾರದ ವ್ಯವಸ್ಥೆಯನ್ನು ಮಾಡಲಾಗುತ್ತಿದೆ ಎಂದರು. ನೈತಿಕವಾಗಿರತಕ್ಕಂತ ಧೈರ್ಯವನ್ನು ತಂದುಕೊಟ್ಟಿದ್ದಂತೆ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಎರಡನೇದಾಗಿ ನಾವು ಎರಡನೇ ತಾರೀಕಿಗೆ ನಮ್ಮ ರಾಜ್ಯ ಅಧ್ಯಕ್ಷರಾಗಿರತಕ್ಕಂತ ಸನ್ಮಾನ್ಯ ಡಿಕೆ ಶಿವಕುಮಾರ್ ಅವರ ಪ್ರತಿಜ್ಞಾ ಕಾರ್ಯಕ್ರಮವನ್ನು ನಾವು ಜಿಲ್ಲೆಯಲ್ಲಿ ಕೂಡ ಮಾಡಲಿಕ್ಕೆ ನಾವೆಲ್ಲ ಪೂರ್ವ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದೇವೆ. ಬಹುಶಃ ಇದು ಏಷ್ಯಾ ಖಂಡದಲ್ಲಿ ಒಂದು ಅಭೂತಪೂರ್ವವಾಗಿರತಕ್ಕಂತ ಕಾರ್ಯಕ್ರಮ. ಡಿಜಿಟಲ್ ಮುಖಾಂತರ ಮತ್ತು ಜೂಮ್ ಆಪ್ ಮುಖಾಂತರ ನಡೆಯತಕ್ಕಂತ ಕಾರ್ಯಕ್ರಮ. ಯಾಕಂದ್ರೆ ಕೋವಿಡ್ 19 ಈ ಒಂದು ಮಹಾಮಾರಿ ಸಂದರ್ಭದಲ್ಲಿ ಒಂದೇ ಕಡೆ 5 ಲಕ್ಷ 10 ಲಕ್ಷ ಜನ ಸೇರಲಿಕ್ಕೆ ಅವಕಾಶ ಇಲ್ಲ ಅನ್ನೋ ಕಾರಣಕ್ಕಾಗಿ ಅಲ್ಲಲ್ಲೇನೇ ಎಲ್ಲ ಗ್ರಾಮ ಪಂಚಾಯತಿಗಳಲ್ಲಿ ಮತ್ತು ಎಲ್ಲ ನಗರಸಭೆ ಎಲ್ಲ ವಾರ್ಡ್ಗಳಲ್ಲಿ ಪಟ್ಟಣ ಪಂಚಾಯತಿಗಳಲ್ಲಿ ನಾವು ಏಕಕಾಲಕ್ಕೆ ಏನು ಬೆಂಗಳೂರಿನಲ್ಲಿ ಏನು ಪ್ರತಿಜ್ಞಾ ವಿಧಿ ಸಮಾರಂಭ ನಡೆಯತಾ ಇದೆ ಅಧ್ಯಕ್ಷರದು, ಅದೇ ಏಕಕಾಲಕ್ಕೆ ಕೂಡ ನಮ್ಮ ಈ ಪ್ರತಿ ರಾಜ್ಯದಲ್ಲಿ ಜಿಲ್ಲೆಯಲ್ಲಿ ಆಗುವಂತೆ ನಮ್ಮ ಜಿಲ್ಲೆಯಲ್ಲಿ ಕೂಡ ನಾವು ಸುಮಾರು ಗ್ರಾಮೀಣ ಪ್ರದೇಶದಲ್ಲಿ 275 ಕಡೆ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಬಿಜಾಪುರ ನಗರದಲ್ಲಿ 35 ವಾರ್ಡ್ಗಳಲ್ಲಿ ನಾವು ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀವಿ. ಎಲ್ಲೆಲ್ಲಿ ಪಟ್ಟಣ ಪಂಚಾಯತ್ ಅವರು ತಾಳಿಕೋಟೆ ಆಗಿರ್ಬೋದು, ಇವತ್ತು ದೇವರಿಪ್ಪರಿಗೆ ಆಗಿರ್ಬೋದು, ಚಡ್ಚನ್ ಆಗಿರ್ಬೋದು, ಎಲ್ಲೆಲ್ಲಿ ಇದು ಪಟ್ಟಣ ಪಂಚಾಯತ್ ಇದೆ ಅಲ್ಲಿ ಕೂಡ ನಾವು ವಾರ್ಡ್ಗಳ ಮುಖ ಎಲ್ಲೆಲ್ಲಿ ವಾರ್ಡ್ ಬರ್ತವೋ ಅಲ್ಲಿ ವಾರ್ಡ್ಗಳಲ್ಲಿ ನಾವು ಮಾಡ್ತಾ ಇದ್ದೇವೆ. ಒಂದು ಎರಡು ಟಿವಿಗಳನ್ನು ಇಟ್ಟು ಈಗಾಗಲೇ ತಮಗೆ ಹೇಳಿದ್ದಾರೆ, ಒಂದು ಟಿವಿಯಲ್ಲಿ ಅವರು ಮಾಡತಕ್ಕಂಥ ಕಾರ್ಯಕ್ರಮ ನಮಗೆ ಕಾಣ್ತಾ ಇದೆ. ನಾವು ಜಿಮ್ ಆ್ಯಪ್ ಮುಖಾಂತರ ಇನ್ನೊಂದು ಟಿವಿಯಲ್ಲಿ ಆ ಆ್ಯಪನ್ನು ಅಳವಡಿಸ್ಕೊಂಡು ನಾವು ಮಾಡ್ತಕ್ಕಂಥ ಕಾರ್ಯಕ್ರಮವನ್ನು ಅವರು ರಾಜ್ಯದವರು ನೋಡ್ತಕ್ಕಂಥ ಒಂದು ವ್ಯವಸ್ಥೆ ಮಾಡಿದೆ. ಬಹುತೇಕವಾಗಿ ಇಂಥ ಒಂದು ತಾಂತ್ರಿಕವಾಗಿರ್ತಕ್ಕಂಥ ಟೈಮಿಂಗ್ 11 ಗಂಟೆ 11 ರಿಂದ 1 ಗಂಟೆವರೆಗೆ ಇವತ್ತು ನಾವು ಮಾಡ್ತಾ ಇದ್ದೇವೆ. ಇದು ಬಹುತೇಕವಾಗಿ ಇದು ಹೊಸ ತಂತ್ರಜ್ಞಾನದ ಹೊಸ ತಾಂತ್ರಿಕವಾಗಿರ್ತಕ್ಕಂಥ ಮುಖ ಅದರ ಸಹಾಯ ಪಡ್ಕೊಂಡು ಮಾಡ್ತಕ್ಕಂಥ ಕಾರ್ಯಕ್ರಮ. ಬಹುತೇಕವಾಗಿ ದೇಶದಲ್ಲಿ ಇವತ್ತು ಮೊಟ್ಟ ಮೊದಲನೇ ಬಾರಿಗೆ ಇವತ್ತು ಏಷ್ಯಾ ಖಂಡದಲ್ಲಿ ಇಂಥದ್ದು ಆಗ್ತಾ ಇದೆ. ಇದು ನಮ್ಮ ಪಕ್ಷಕ್ಕೆ ಗೌರವ ತರ್ತಕ್ಕಂಥ ವಿಚಾರ. ಬರ್ತಕ್ಕಂಥ ನಿರ್ಮಾಣದಲ್ಲಿ ತಮ್ಮೆಲ್ಲರ ಸಹಕಾರ ಮತ್ತು ವಿಶ್ವಾಸ ನಮ್ಮ ಮೇಲೆ ಇರಲಿ ಅಂತಕ್ಕಂಥ ಒಂದು ಸದ್ಭಾವನೆಯನ್ನು ವ್ಯಕ್ತ ಮಾಡಿ ಇಲ್ಲಿ ನಮ್ಮ ವೀಕ್ಷಕರಾಗಿ ಬಂದಿದ್ದಾರೆ. ಒಂದು ನಮಗೆ ಹೇಳಲಿಕ್ಕೆ ಮರೆತೆ ನಾನು, ಇವತ್ತು ಪ್ರತಿ ವಿಧಾನಸಭೆಗಳಿಗೆ 2-3 ಜನರು ವೀಕ್ಷಕರನ್ನಾಗಿ ಕಳಿಸಿದ್ದಾರೆ. ಈಗ ಒಬ್ಬರು ಕೆ ಪಿ ಸಿ ಸಿಯಿಂದ ರಾಜ್ಯ ಕೆ ಪಿ ಸಿ ಸಿಯಿಂದ ಈ ವೀಕ್ಷಕರನ್ನು ಕಳಿಸಿದ್ದಾರೆ. ಈಗಾಗಲೇ ನಿಮ್ಮ ಸಮ್ಮುಖದಲ್ಲಿ ಜೂಮ್ ಆಪ್ ಮೂಲಕ 10 ಲಕ್ಷ ಜನರು ಕಾರ್ಯಕ್ರಮ ವೀಕ್ಷಿಸುವಂತೆ ವ್ಯವಸ್ಥೆ ಮಾಡಲಾಗಿದ್ದು ಇದು ಪ್ರಪಂಚದಲ್ಲಿಯೇ ಮೊದಲು ಎಂದು ವಿಧಾನ ಪರಿಷತ್ ಮಾಜಿ ಸದಸ್ಯ ಪ್ರಕಾಶ್ ರಾಠೋಡ್ ತಿಳಿಸಿದರು. ನಮ್ಮ ಡಾಕ್ಟರ್ ಚಲ್ವಾದಿ ಅವರು ಇವತ್ತು ತಮ್ಮ ಎದುರಿಗಿದ್ದಾರೆ. ರಾಠೋಡ್ ಶಾಂತವೀರ್ ಅವರು ತಮ್ಮ ಎದುರಿಗಿದ್ದಾರೆ. ಈಗ ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರಕ್ಕೂ 2-3 ಜನ ವೀಕ್ಷಕರನ್ನಾಗಿ ನೇಮಿಸ್ತಾ ಇದ್ದಾರೆ. ಅವ್ರ ಕೆಲಸ ಪ್ರತಿ ಗ್ರಾಮ ಪಂಚಾಯತಿಯಲ್ಲಿ ಹೋಗಿ ನಮ್ಮ ಕಾರ್ಯಕ್ರಮ ಸುವ್ಯವಸ್ಥಿತವಾಗಿ ಆಗ್ತಾ ಇಲ್ಲೋ ಇದೆಯೋ ಇಲ್ಲೋ ಅಂತಕ್ಕಂಥ ನೋಡುವ ಒಂದು ಮೇಲುಸ್ತುವಾರಿ ಕೆಲಸವನ್ನು ಅವರು ಮಾಡ್ತಾ ಇದ್ದಾರೆ. ಈಗಾಗಲೇ ಎಲ್ಲ ಪಂಚಾಯತಿಗಳಿಗೆ ಅವರೆಲ್ಲ ಹೋಗಿ ಬಂದಿದ್ದಾರೆ. ಎಲ್ಲ ಪೂರ್ವ ಸಿದ್ಧತೆಯನ್ನು ಮಾಡ್ಕೊಂಡಿವಿ. 2ನೇ ತಾರೀಕಿಗೆ ಒಂದು ಅಭೂತಪೂರ್ವವಾಗಿರ್ತಕ್ಕಂಥ ಈ ಕಾರ್ಯಕ್ರಮ ನಡೀತಾ ಇದೆ ಅಂತಕ್ಕಂಥ ಮಾಹಿತಿಯನ್ನು ಮಾಧ್ಯಮದ ಮುಖಾಂತರ ತಮಗೆ ಹೇಳಿ ಹೆಚ್ಚೆಚ್ಚು ಜನ ಕಾರ್ಯಕರ್ತರು ಕಾಂಗ್ರೆಸ್ ಕಾರ್ಯಕರ್ತರು ಇದರಲ್ಲಿ ಭಾಗವಹಿಸಬೇಕಂತಕ್ಕಂಥ ವಿನಂತಿಯನ್ನು ಈ ಸಂದರ್ಭದಲ್ಲಿ ತಮ್ಮ ಮುಖಾಂತರ ಮಾಡಿಕೊಂಡು ಮಾತನ್ನು ಮುಗಿಸ್ತೇನೆ. ಇದರ ಜೊತೆಗೆ ಅಲ್ಲದೆ ಪ್ರಧಾನಿ ಮೋದಿ ಅವರು ಇಲ್ಲಿಯವರೆಗೂ ಕೇವಲ ಸುಳ್ಳು ಹೇಳಿಕೊಂಡು ಬರುತ್ತಿದ್ದಾರೆ ಹೊರತು ಯಾವುದೇ ಕೆಲಸ ಮಾಡಿಲ್ಲ. ಬಿಜೆಪಿ ಸರ್ಕಾರ ಕೊರೋನಾ ತಡೆಗಟ್ಟುವಲ್ಲಿ ವಿಫಲರಾಗಿದ್ದಾರೆ ಎಂದು ಕಿಡಿಕಾರಿದರು. ಪಾಸಿಟಿವ್ ಕೇಸ್ಗಳು ಇದ್ದಿದ್ದು ನಮಗೆ ಲಾಕ್ಡೌನ್ ಮೊದಲನೇ ತರಿ ಆದಾಗ, ಇವತ್ತು 5 ಲಕ್ಷ ಕೋವಿಡ್ ಪಾಸಿಟಿವ್ ಆಗಿ ಸುಮಾರು ಜನ ಅದರಲ್ಲಿ ತಮ್ಮ ಜೀವವನ್ನು ಕಳೆದುಕೊಂಡಿದ್ದು ನಾವು ನೋಡಿದ್ದೇವೆ. ಕೋವಿಡ್ ನಿಯಂತ್ರಣದಲ್ಲಿನೂ ವಿಫಲರಾಗಿದ್ದಾರೆ. ಯಾಕೆ ನಾನು ಈ ಮಾತೆಲ್ಲ ಹೇಳ್ತಾ ಇದ್ದೀನಿ ಅಂದರೆ, ಪ್ರಧಾನಮಂತ್ರಿ ಮೋದಿಯವರು NDA ಸರ್ಕಾರ ರಚನೆ ಮಾಡಿದ ಮೇಲೆ ಇವತ್ತಿನವರೆಗೂ ಬರೀ ಸುಳ್ಳು ಹೇಳ್ಕೊಂಡು ಬರ್ತಾ ಇದ್ದಾರೆ, ಯಾವುದೇ ಕೆಲಸ ಅವ್ರು ಮಾಡಿಲ್ಲ.
इवत जी डी पी नोड़े इवत माइनस होता ना नम बड़ जन विशेषवा कूली कार्मिक विश मध्यम मध्यम वर्गदे एलू ये ना नोड़ी सरकार ऐनो माइग्रेंट वर्कर्स तम तम लॉकडाउन तेरे मेले हमु अदरली कूड़ा फेसिलिटीस को विफल नानू इवत्तु तम्मुंदे हेळबेकागिद्दंद्रे केंद्र सरकार कोविड नियंत्रण संपूर्ण विफल मत्ते देशद आर्थिक परिस्थिति नियंत्रण माडोदरल्ली विफल मत्तु अंतर देश ऐनु नम्म संपर्क इत्तु फारेन पॉलिसी ऐनित्तु एल्ला नम्म ऐनु समीपदल्लिरो देशद हत्र नावु एल्लरिगू ओळ्ळे संबंधवन्नु इट्कोंडिद्दीवि इवत्तु पाकिस्तान आगली इवत्तु अफगानिस्तान नेपाल आगली अफगानिस्तान आगली चाइना आगली नम्मन्ना हेदरिसी नम्मल्ली ओळगडे बरुवंत प्रयत्न माड्ता इद्दारे ई देशद मुंदे इन्नोंदु दोड्ड सुळ्ळन्नु प्रधानमंत्री अवरु हेळिदरु चाइना लडाख अल्ली नम्म बॉर्डर अल्ली गुलवान अल्ली अवरु यारू बंदिल्ल यारू अल्ले चैनादवरु नम्म यावदे ओन इंचिन जमीनु यारू तगोंडिल्ल अंत हेळि अवरु हेळिदरु आदरे नावु नोडिदीवि इवत्तु हलवारु दृश्यगळु इवत्तु बंदिदे 60 किलोमीटर ओळगडे बंदु नम्म देशद ओळगडे बंदु अदन्न प्रधानमंत्री अवरु देशद मुंदे एनु आगिल्ल अंत हेळ्तारे 20 जन सत्तिरोदु नम्म एनु सोल्जर्स इदारे अवरु सत्तिदो याके अंत हेळि इवत्तु इन्नवर्गू अदर बग्गे उत्तर नमगे सिग्ता इल्ल अंद्रे संपूर्ण विफलते नावु इवत्तु केंद्र सरकारद मुंदे नावु नोडिद्दीवि राज्य सरकार कूड़ा हुब्बळ्ळिय मिनी विधानसौधदल्लिय तालूकु पंचायत 27 वर्षद द्वितीय दर्जे सहायकनिगे कोरोना सोंकु दृढपट्टितु ಈ ಹಿನ್ನೆಲೆಯಲ್ಲಿ ಮಂಗಳವಾರ ಮಿನಿ ವಿಧಾನಸೌಧದ ಎಲ್ಲ ಕಚೇರಿಗಳಿಗೆ ರಜೆ ಘೋಷಿಸಲಾಗಿತ್ತು ಆದರೆ ಇಂದಿನಿಂದ ಎಲ್ಲ ಕಚೇರಿಗಳು ಮತ್ತೆ ಎಂದಿನಂತೆ ಕಾರ್ಯಾರಂಭ ಮಾಡಿವೆ ಇನ್ನು ಜನರಿಗೆ ಸಾಮಾಜಿಕ ಅಂತರ ಕಾಯ್ದುಕೊಂಡು ಕೆಲಸ ಕಾರ್ಯಗಳನ್ನು ಮಾಡಬೇಕೆಂದು ತಿಳಿ ಹೇಳಲಾಗುತ್ತಿದೆ कोरोना अट्टहासद नडुवे गदग्न कर्नाटक गृह मंडळी कचेरी सिब्बंदी बेजवाबारी मेरेदिरुव घटने गदग्नल्ली नडेदिदे नगरद मुळगुंद रस्तेयल्लिरुव कर्नाटक गृह मंडळिय कचेरियल्ली साइट्गळु हराजु प्रक्रिये हम्मिकोळ्ळलागित्तु रोड
ಸಾಕ್ಷಿ ಅದೇ ಅದು ತಕೊಂಡು ಹೋಗ್ಬೇಕು ಅದು ಇಲ್ಲ ಮೂರು ಕಿಲೋಮೀಟರ್ ದೂರ ಇದ್ರೆ ಎಲ್ಲಿ ಬರ್ತಿಲ್ಲ ಅದೊಂದು ಬೋರ್ಡ್ ಒಂದು ಇಡಿಸ್ಬೇಕು ನೋಡ್ರಿ ಬಡಾವಣೆ ಬೋರ್ಡ್ ಅಲ್ಲಿ ಅಡಿಗೆ ಮಾಡ್ತಾರೆ ಎಲ್ಲ ಅಡಿಗೆ ಮಾಡಿ ಉಂತಾರೆ ಆ ಕಡೆ ಸಾಕ್ಷಿ ಅಲ್ಲಿ ಕಡೆ ದೊಡ್ಡ ಬಣ್ಣ ಇಲ್ಲೇ ಇತ್ತಲ್ಲ ಇಲ್ಲೇ ಒಂದಿಲ್ಲ ಮುಂದ ಈ ವೇಳೆ ಸಾಮಾಜಿಕ ಅಂತರ ಕಾಯ್ದುಕೊಳ್ಳದೆ ಜನರು ಗುಂಪು ಗುಂಪಾಗಿ ಜಮಾವಣೆಯಾಗಿದ್ದು ಇನ್ನು ಯಾವುದೇ ಮುಂಜಾಗ್ರತಾ ಕ್ರಮ ಇಲ್ಲದೆ ಗೃಹ ಮಂಡಳಿಯ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿದ್ದು ಇಲ್ಲಿ ಸ್ಪಷ್ಟವಾಗಿತ್ತು ಬನ್ನಿ ಟ್ಯಾಪ್ ಹಾಕೊಡ್ತೀನಿ ನೀವು ಮತ್ತೆ ಮುನ್ಸಿಪಲ್ ಕಮಿಷನರ್ ಹತ್ರ ಇನ್ನೊಂದು ಬಂಡಿ ಮಾಡ್ತಾರೆ ಆತ್ಮೀಯ ಮಾಧ್ಯಮ ಸ್ನೇಹಿತರಲ್ಲಿ ಒಂದು ಮನವಿ ಇವತ್ತು ಗದಗ ಹಳ್ಳಿ ನಗರದೊಳಗೆ ಹುಡುಕ ಬಡಾವಣೆಯ ಪ್ಲಾಟ್ಗಳನ್ನು ಹರಾಜಿಗಾಗಿ ಇವತ್ತು ಇಲಾಖೆಯವರು ತಿಳಿಸಿದ್ರು ಇವತ್ತು ನಾವು ಈ ಹುಡುಕ ಬಡಾವಣೆ ಹರಾಜನ್ನು ಇದನ್ನು ತಾತ್ಕಾಲಿಕವಾಗಿ ನಿಲ್ಲಿಸಬೇಕು ಅಂತ ಒಂದು ಒತ್ತಾಯವನ್ನು ಮಾಡಿದ್ವಿ ನಾವು ಯಾರು ಯಾಕೆ ಮಾಡ್ತಿದ್ದೇವೆ ಎನ್ನುವಂಥ ಹಿನ್ನೆಲೆಯನ್ನು ಹೇಳಿದಾದರೆ ನಾವೀಗ ಅಲ್ಲಿಗೆ ಹುಡುಕ ಬಡಾವಣೆಯೊಳಗೆ ಸುಮಾರು 10 ವರ್ಷದಿಂದ ಅಲ್ಲಿ ವಾಸ ಮಾಡ್ತಕ್ಕಂಥ ನಾಗರಿಕರು ಮೂಲಭೂತ ಸೌಲಭ್ಯಗಳು ಅದಾವ ಅಂತ ಇಕೊಂಡು ಹೇಳಿ ಫ್ಲಾಟ್ಗಳನ್ನು ಇವರು ಸೇಲ್ ಮಾಡ್ತಾರೆ ಆದರೆ ಮೂಲಭೂತ ಯಾವುದೇ ರೀತಿಯಾಗಿರ್ತಕ್ಕಂಥ ಸೌಲಭ್ಯ ಇಲ್ಲ ಅಲ್ಲಿರುವಂಥ ಸೌಲಭ್ಯ ಏನು ಅಂತಿದ್ರೆ ಕಾಟಾಚಾರದ ರೋಡ್ ಇದೆ ಸರಿಯಾದಂಥ ರಸ್ತೆ ಇಲ್ಲ ವಿದ್ಯುತ್ ದೀಪದ ಸೌಕರ್ಯ ಸರಿಯಾಗಿಲ್ಲ ಆಮೇಲೆ ಒಳಚರಂಡಿ ವ್ಯವಸ್ಥೆ ಅಂತೂ ಬಹಳ ಕೆಟ್ಟೋಗಿದೆ ಒಳಚರಂಡಿ ವ್ಯವಸ್ಥೆ ಕೆಟ್ಟೋಗೈತೆ ಅದಕ್ಕೆ ಅವು ಯಾವೂ ಕೂಡ ಏನಪ್ಪ ಅಂತಿದ್ರೆ ಮೂಲಭೂತ ಸೌಲಭ್ಯ ಇಲ್ಲ ಆಮೇಲೆ ನೀರು ಕುಡಿಯುವ ನೀರಿನ ಸಮಸ್ಯೆ ಅಲ್ಲಿ ಬೋರ್ವೆಲ್ ನೀರು ಐತಂದ್ರು ಸಹಿತ ಉಪ್ಪು ನೀರಿನಿಂದ ಕುಡಿರ್ತಕ್ಕಂಥದ್ದು ಜನರ ಆರೋಗ್ಯಕ್ಕೆ ತೊಂದರೆ ಮಾಡತಕ್ಕಂಥದ್ದು ಅದರ ಜೊತೆಗೆ ಒಳಚರಂಡಿ ಪೂರ್ಣ ರೋಡ್ಗೆ ಹರಿದು ಉಂಟೈತಿ ಆ ವ್ಯವಸ್ಥೆ ಹಾಗಾಗಿ ವಿದ್ಯುತ್ತಿನ ಸೌಕರ್ಯ ಸರಿ ಇಲ್ಲ ಒಳಚರಂಡಿ ಇಲ್ಲ ಗಟ್ಟರ ಇಲ್ಲ ರಸ್ತೆ ಇಲ್ಲ ರಸ್ತೆ ಇದೆ ಹೇಗಿದೆ ಅಂತಂದ್ರೆ ಒಂದು ಮ್ಯಾಲ ಒಂದು 1/4 ಇಂಚು ಕೂಡ ಅಲ್ಲಿ ಏರ್ ಇರಲಾರ್ದಂತ ಡಾಂಬರ್ ರಸ್ತೆ ಆಗಿದೆ ಅದಕ್ಕೆ
ನಾಗರಿಕರಿಗೆ ಬಹಳಷ್ಟು ಅಲ್ಲಿ ವಾಸ ಮಾಡೋದು ತೊಂದರೆ ಆಗದ. ಈಗ ಹರಾಜು ಮಾಡುವಂತ ಪ್ಲಾಟ್ನಾಗ ಸಹಿತ ನಾವು ಸ್ವತಃ ಅಲ್ಲಿ ನಾಗರಿಕರು ಎಲ್ಲ ಒಂದು ಸಂಘಟನೆ ಏನ್ ಮಾಡ್ಕೊಂಡು ಸ್ವತಃ ರೊಕ್ಕ ಕೈಲಿ ಖರ್ಚು ಮಾಡಿಕೊಂಡು ಇವತ್ತು ಪ್ಲಾಟ್ ನನ್ನ ಕಂಟಿ ತೆಗೆಸಾಕತ್ತೀವಿ. ಇವತ್ತು ಇವರು ಹರಾಜಿಗಿಟ್ಟಾರ, ಅದರ ಕಂಟಿ ತೆಗೆಸಿಲ್ಲ. ಮೂಲಭೂತ ಯಾವುದೇ ರೀತಿಯಾಗಿರ್ತಕ್ಕಂಥ ಸೌಲಭ್ಯಗಳಿಲ್ಲ. ಅದಕ್ಕೆ ಸುಮಾರು 10%, ಅದರ ಜೊತೆಗೆ ಇನ್ನು KGP ಇಲ್ಲ. ಇದಕ್ಕೆ ಫಾರ್ಮ್ ನಂಬರ್ 3 ಏನಪ್ಪ ಅಂತ ಹೇಳಿ ಇವತ್ತು ಕೊಡ್ತಾ ಇಲ್ಲ. ಇವತ್ತು ನಾವು ಬ್ಯಾಂಕಿಗೆ ಲೋನ್ಗೆ ಹೋಗ್ಬೇಕಾದ್ರೆ ಫಾರ್ಮ್ ನಂಬರ್ 3 ಬೇಕಂತಾರ, ಇವರು ಕೊಡುವುದಿಲ್ಲ. ಹೀಗೆ ಹಲವಾರು ರೀತಿಯಾಗಿರ್ತಕ್ಕಂಥ ಸಮಸ್ಯೆಗಳನ್ನು ನಾವು ಅಲ್ಲಿ ಎದುರಿಸಕತ್ತೀವಿ. ಅದಕ್ಕೆ ಮತ್ತೆ ನಾವು ಹೆಂಗೆ ನಂಬಿ ಅಲ್ಲಿ ಪ್ಲಾಟ್ ಅಂತ ತಗೊಂಡು ಮನೆ ಕಟ್ಕೊಂಡಿದ್ದೀವಿ. ಇನ್ನು ಈಗ ಹೊಸಬರು ಸಹಿತ ಅಲ್ಲಿ ತಗೊಂಡು ಬಂದವರು ಗೊತ್ತಿರೋದಿಲ್ಲ ಮನೆ ಕಟ್ಕೋಬೇಕಂತ ಅಂದವ್ರಿಗೆ. ಅದಕ್ಕೆ ಅಲ್ಲಿರುವಂತ ಮೂಲಭೂತ ನಾಗರಿಕರಿಗೆ ಮೂಲಭೂತ ಸೌಲಭ್ಯ ಒದಗಿಸಿ ಕೊಟ್ಟ ನಂತರ ಹರಾಜು ಪ್ರಕ್ರಿಯೆ ಮಾಡಬೇಕು, ಅಲ್ಲಿವರೆಗೆ ಇದನ್ನು ತಾತ್ಕಾಲಿಕವಾಗಿ ಬಂದ್ ಮಾಡಬೇಕು ಅಂತೇಳಿ ನಾವು ಮನವಿ ಮಾಡಿದ್ದೇವೆ. ದಯವಿಟ್ಟು ತಮ್ಮ ಮಾಧ್ಯಮದ ಸ್ನೇಹಿತರ ಸಹಕಾರ ಇರಲಿ ಅಂತೇಳಿ ನಾವು ಕೇಳ್ಕೊತಾ ಇದ್ದೀವಿ. ಈಗಾಗಲೇ ಇಲ್ಲಿಯ ಮುಖ್ಯಸ್ಥರಾಗಿರುವಂತಹ ಮಾನ್ಯ ಜೋಶಿ ಅವರು ಆ ಎಲ್ಲ ಮೂಲಭೂತ ಸೌಲಭ್ಯವನ್ನು ಒದಗಿಸಿದ ನಂತರ ನಾವು ಈ ಹರಾಜು ಪ್ರಕ್ರಿಯೆಯನ್ನು ಮುಂದುವರಿಸ್ತೇವೆ ಅನ್ನುವಂಥ ಮತ್ತನ್ನು ಹೇಳಿದ್ದಾರೆ. ಹಾಗಾಗಿ ತಾವು ಕೂಡ ತಮ್ಮ ಮೂಲಕ ನಾವು ಮನವಿಯನ್ನು ಮಾಡ್ತಾ ಇದ್ದೇವೆ, ಅಲ್ಲಿಯ ನಾಗರಿಕರಿಗೆ ಮೂಲಭೂತ ಸೌಲಭ್ಯವನ್ನು ಒದಗಿಸಿಕೊಡಬೇಕಂತೇಳಿ ನಾವು ಕಳಕಳಿ ಮನವಿಯನ್ನು ತಮ್ಮ ಮೂಲಕ ಮಾಡ್ಕೊತೀವಿ. ವಾಟರ್ ಸಪ್ಲೈಗೆ ನೀರು ಸರಬರಾಜಿಗೆ ನಾವು ಅವರಿಗೆ 4.25 ಕೋಟಿ ರೂಪಾಯಿ ಕಟ್ಟಿದ್ದೀವಿ. ಆ ಕಾಲಿಗೆ ನೀರು ಕೊಡ್ಲಿಕ್ಕೆ ಯಾವ ಬೇರೆ ಕಾಲೇಜ್ ಸರ್? ಇದು 364 ಸಾಯಿಬಾಬಾ ಗುಡಿ ಎಂದಿದ್ದು. ಈಗ ಸರ್ ಹರಾಜಿದ್ದು ಸಾಯಿಬಾಬಾ ಗುಡಿ? ಹೌದು ಸರ್, ಹೌದು ಸರ್. ಇಲ್ಲಿ ರೆಂಟ್ ಕಡೆ ಡಿ ಸಿ ಆಫೀಸ್ ಇದ್ದಿದ್ದು ಅದು ಇತ್ತು. 292 ಎರಡಕ್ಕೂ ದುಡ್ಡು ಕೊಟ್ಟಿದ್ದೀನಿ ಸರ್. ಎರಡು ಮೂಲಭೂತ ಸೌಲಭ್ಯ ಹಾಕಿದ್ದೀನಿ ಸರ್. ವಾಟರ್ ಸಪ್ಲೈಗೆ ನೀರು ಸರಬರಾಜಿಗೆ ನಾವು 4.25 ಕೋಟಿ ರೂಪಾಯಿ ಅವ್ರಿಗೆ ಕಟ್ಟಿದ್ದೀವಿ. ಪ್ಲಸ್ 2 ಕೋಟಿ ಕನೆಕ್ಷನ್ ಇಚ್ಚಿದ್ವಿ, ಟೋಟಲ್ 6.5 ಕೋಟಿ. ಡ್ರೈನೇಜ್ ಅವರೇ ಮೇಂಟೈನ್ ಮಾಡ್ಬೇಕು ಸರ್, ಮುನ್ಸಿಪಾಲ್ಟಿ ಅವರು. ಅದಕ್ಕೆ ನಾವು ದುಡ್ಡು ಕಟ್ಟಿದ್ದೇವೆ ಸರ್. ಅದು ಕೆವಿ ಇಲ್ಲ, ಅದು ಬರೀ ಎಸ್ಕಾಮ್ ಮಾತ್ರ. ಕೆವಿ 1 ಮಿನಿಟ್ ಕೆವಿಗೆ ಮಾತ್ರ ಮಾಡ್ಲಿಕ್ಕೆ. ಕೆವಿ ಟ್ರಾನ್ಸ್ಫಾರ್ಮರ್ಗೆ ಏನಾದರೂ ಪ್ರಾಬ್ಲಮ್ ಆದರೆ 25% ಮನೆ ಆಗುವವರೆಗೆ ನಾವು ಮಾಡ್ಬೇಕಂತಿದೆ, ಅಲ್ಲಿವರೆಗೆ ನಾವು ಮಾಡ್ಬೇಕಂತಿದೆ. ನಾವು ಎಷ್ಟೊಂದು ಅವ್ರಿಗೆ ಮೇಂಟೈನ್ ಮಾಡ್ತಾ ಇದ್ದೇವೆ ಅಂದ್ರೆ ಜನರಿಗೆ ಟೋಕನ್ ಚೀಟಿ ಕೊಟ್ಟು ನಾವು ಮ್ಯಾಲೆ ಕರಿತೀವಿ, ಹೋಗಿ ಕೂಡ್ರಿ. 2 ರೂಮ್ ಮಾಡಿದ್ದೀವಿ ಸರ್, 2 ಹಾಲ್ ಮಾಡಿದ್ದೀವಿ ಅವ್ರಿಗೆ. ಡಿಸ್ಟೆನ್ಸ್ ಮ್ಯಾನೇಜ್ ಮಾಡಲಿಕ್ಕೆ ಒಂದೊಂದು ಮೀಟರ್ಗೆ ಒಂದೊಂದು ಚೇರ್ ಹಾಕಿ ಕೊಟ್ಟಿರ್ತೀನಿ ಸರ್. ಕೂಡ್ತಾ ಇಲ್ಲ ಜನ ಸರ್, ಹೇಳ್ತಾ ಇದ್ರು, ಕೇಳ್ತಾರೆ. ಎಷ್ಟು ಕೇಳ್ಬೇಕು ಸರ್? ಹೇಳಿದ್ದೇವೆ ಸರ್, ಪೊಲೀಸ್ ಡಿಪಾರ್ಟ್ಮೆಂಟ್ಗೂ ಲೆಟರ್ ಕೊಟ್ಟಿದ್ದೀವಿ. ಅವರು ಬಂದೋದ್ರಲ್ಲ, ಈಗ ಪೊಲೀಸ್ ಆಫೀಸರ್ ಈಗ ಬಂದಿದ್ರಲ್ಲ ಸರ್, ಒಳಗಿಂದ ಬಂದಿಲ್ಲ, ಆರಂಭಕ್ಕೂ ಬಂದಿದ್ರು. ಆಮೇಲೆ ಅವ್ರಿಗೆ ಏನು ಹೇಳಿದ್ರು ಜನನೇ ಕೇಳ್ತಾ ಇಲ್ಲ ಸರ್, ಪೊಲೀಸರು ಕೇಳ್ತಾ ಇಲ್ಲ. ಯಾಕೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಹಾಗೂ ಕಾರ್ಯಾಧ್ಯಕ್ಷರ ಪದಗ್ರಹಣದ ಹಿನ್ನೆಲೆಯಲ್ಲಿ ಧಾರವಾಡ ಗ್ರಾಮೀಣ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ನೂತನ ಕಚೇರಿಯಲ್ಲಿ ಆಯೋಜಿಸಲಾಗಿರುವ ಕಾರ್ಯಕ್ರಮದ ಪ್ರಾತ್ಯಕ್ಷಿಕೆ ಕಾರ್ಯಕ್ರಮಕ್ಕೆ ಕಾಂಗ್ರೆಸ್ ಮುಖಂಡ ವೀರ್ಕುಮಾರ್ ಪಾಟೀಲ್ ಹಾಗೂ ನಾಗರಾಜ್ ಚಬ್ಬಿ ಚಾಲನೆ ನೀಡಿದರು. ಇದನ್ನ ಮುಂದೆ ಕೂಡ ನಾವು 2ನೇ ತಾರೀಕು ನಂತರ ಕೂಡ ನಾವು ಇದನ್ನ ಉಪಯೋಗ ಆಗ್ತೈತೆ ಅಂತ ಹೇಳಿ ನಮ್ಮ ಜಿಲ್ಲಾ ಕಾಂಗ್ರೆಸ್ ನೆಟ್ವರ್ಕ್ ಸಪರೇಟ್ ಆಗಿ ಮಾಡ್ಕೊಂಡಿದೀವಿ. ಈಗ ಬೇರೆ ಬೇರೆ ಭಾಗಗಳಿಂದ ಅಲ್ಲಿ ಬರ್ತಾ